ಸಂತಾ ವಿದ್ಯಾಲಯ ಧಾರೇಶ್ವರದಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದಂತವರು ಕೂಡ ಶ್ರೀಯುತ ಪಿಟಿ ನಾಯ್ಕ ಸರ್ ಅವರು. ಅಷ್ಟೇ ಅಲ್ಲ, ಒಬ್ಬ ಶಿಕ್ಷಕ ಕೇವಲ ನಾಲ್ಕು ಗೋಡೆಯ ಮಧ್ಯೆ ಪಾಠ ಮಾಡುವುದನ್ನ ಮಾತ್ರ ಸೀಮಿತಗೊಳಿಸುವುದಿಲ್ಲ, ಅವರು ತಮ್ಮ ಜೀವನ ಪರ್ಯಂತ ಸಮಾಜಕ್ಕೇನಾದರೂ ಕೊಡಬೇಕು, ಶಾಲೆಗೇನಾದರೂ ಕೊಡಬೇಕು, ಟ್ರಸ್ಟ್ ಅನ್ನ ಗೌರವಯುತವಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೂಡ ದುಡಿದಂತವರು ಕೂಡ. ಕಾರವಾರದಲ್ಲಿ ಅವ್ರ ಹೆಸರನ್ನು ಹೇಳಿದ್ರೆ ಯಾರು ತನಗೆ ಗೊತ್ತಿಲ್ಲ ಅನ್ನುವಂತ ಮಟ್ಟಿಗೆ ಹೇಳುದೇ ಇಲ್ಲ. ಹಾ, ಪೀಟನೇ ಸರ್ ತುಂಬಾ ಚೆನ್ನಾಗಿತ್ತು, ಅವರು ತುಂಬಾ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿತ್ತು. ಆದರೆ ಕೆಲವರು ಬೂದಿ ಮುಚ್ಚಿದ ಕೆಂಡ, ತಮ್ಮನ್ನ ತಾವು ಪ್ರದರ್ಶನ ಮಾಡಿಸ್ಕೊಳ್ಳೋದಕ್ಕೆ ಇನ್ನೇನು ಜಾಸ್ತಿ ಹೊಗಳಿಸ್ಕೊಳ್ಳೋದಕ್ಕೆ ಪ್ರಶಂಸೆಗೆ ಒಳಗಾಗುವಂತವರಲ್ಲ. ತಮ್ಮ ಕರ್ತವ್ಯ ನಿಷ್ಠೆಯಲ್ಲಿ ತಾವು ಪಾಲ್ಗೊಂಡು ಇಡೀ ಸಮಾಜ ಸೇವೆಯಲ್ಲಿ ಶೈಕ್ಷಣಿಕ ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟವರು ಶ್ರೀಯುತ ಪಿಟಿ ನಾಯ್ಕ ಸರ್ ಅವರು. ಅವರು ಇವತ್ತು ನಮ್ಮ ಶಾಲೆಯಲ್ಲಿ ದೀಪ ಬೆಳಗಿಸಿ ಇವತ್ತಿನ ಸಂಸತ್ ಅಧಿವೇಶನವನ್ನ ಉದ್ಘಾಟನೆ ಮಾಡಿದ್ದಾರೆ. ಸರ್, ನಮ್ಮ ನಿಮ್ಮೆಲ್ಲರ ಪರವಾಗಿ ಇವತ್ತು ತಮಗಿದು ಸ್ವಾಗತ ಸುಸ್ವಾಗತವನ್ನು ಬಯಸ್ತೇವೆ. ಮನಸ್ಸಿ ವಚಸಿ ಕಾಯಿ ಪುಣ್ಯಪಿ ಉಷ ಪೂರ್ಣ ತ್ರಿಭುವನ ಉಪಕಾರ ಶ್ರೇಣುಭಿ ಪ್ರೀಣಯಂತಹ ಪರ್ವಣ ಪರಮಾಣು ಪರ್ವತೀಕೃತ್ಯ ನಿತ್ಯಂ ನಿಜರ ದೇವರ ಸಂತ ಸಂತಿ ಸಂತ ಹಕಿಯಂತಹ ಅಂತಂದ್ರೆ, ಒಬ್ಬರು ತಮ್ಮ ಕ್ಷೇತ್ರದಲ್ಲಿ ತಾವು ಏನು ತೊಡಗಿಸ್ಕೊಳ್ಬೇಕು ಅಷ್ಟನ್ನ ತೊಡಗಿಸ್ಕೊಂಡು ಕಾಯಾವಾಚ ಮನಸ್ಸ ಪರಿಶುದ್ಧರಾಗಿ ಇನ್ನೊಬ್ಬರು ಹೊಗಳಬೇಕು, ತನ್ನನ್ನು ತಾವು ಯಾರು ಹೊಗಳಬಾರದು ಅನ್ನೋ ನಿಟ್ಟಿನಲ್ಲಿ ಮೂರು ಲೋಕ ಮೆಚ್ಚುವಂತಹ ತಮ್ಮ ಕ್ಷೇತ್ರದಲ್ಲಿ ಕೆಲಸವನ್ನು ತಾವು ಮಾಡಿದರೆ ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ತಮ್ಮ ಆಶೀರ್ವಾದ ನೀಡಿದರೆ ಧನ್ಯವಾದಗಳು ಸರ್ ತಮಗೆ. ಹಾಗೆ ನಮ್ಮ ಇಡೀ ಶಿಕ್ಷಕ ಶಿಕ್ಷಕಿ ಸಮುದಾಯದವರಿಗೂ ಕೂಡ ಸ್ವಾಗತ ಸುಸ್ವಾಗತ ಬಯಸ್ತೇನೆ. ನಿರ್ವಹಣೆ ಕಾರ್ಯಕ್ರಮವನ್ನ ಪ್ರಶಂಸೆ ಮಾಡ್ತೇನೆ ಅಂತ ಹೇಳಲ್ಲ, ಯಾರೇ ಆಗಲಿ ಯಾವುದಕ್ಕೆ ಆಗಲಿ ಯಾರನ್ನಾದರೂ ಬೆನ್ನ ತಟ್ಟಿ ಪ್ರೋತ್ಸಾಹಿಸುವಂತಹ ಕರ್ತವ್ಯ ಎಲ್ಲರಲ್ಲಿ ಇರಬೇಕು. ಹಾಗೆಯೇ ವಿದ್ಯಾಬಾಯರು ಇಂದು ಹೇಗೆ ನಮ್ಮ ಪ್ರೇಮಾಬಾಯರು ಇದೇ ಸ್ಟೇಜ್ನಲ್ಲಿ ಗಂಟೆ ಗಟ್ಟಲೆ ನಿಮಗೆ ಸಂಸತ್ ಅಧಿವೇಶನದ ಬಗ್ಗೆ ಪಾಠ ಮಾಡೋರಿದ್ರು, ಪಾಠದ ಜೊತೆಯಲ್ಲಿ ಇದೇ ರೀತಿ ಎಲ್ಲ ಕಾರ್ಯಕ್ರಮಗಳನ್ನ ಪಾಪ ತಾವೇ ಬದಲಾವಣೆ ಮಾಡ್ತಾ ಇದ್ರು. ಅದಕ್ಕೂ ಹೆಚ್ಚಿನ ರೀತಿಯಲ್ಲಿ ಚಂದ್ರ ರೀತಿಯಲ್ಲಿ ಅದೇ ಸ್ಥಾನಮಾನವನ್ನ ನಮ್ಮ ಶಾಲೆಯಲ್ಲಿ ನಮ್ಮ ಯೋಗ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಶ್ರೀಮತಿ ವಿದ್ಯಾ ಮೇಡಮ್ರು. ಅವರು ಕೂಡ ಕಾರ್ಯಕ್ರಮ ಸಂಘಟನೆ ಮಾಡ್ತಾ ಇದ್ದಾರೆ, ಅವ್ರಿಗೂ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಸ್ವಂತ ಹಾಡಿದ್ದಾರೆ ನಮ್ಮ ಮಕ್ಕಳು, ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಹಾಗೆ ನಮ್ಮ ದೈಹಿಕ ಶಿಕ್ಷಕರು ಯಾವುದಕ್ಕೂ ಕಡಿಮೆ ಇಲ್ಲ, ಯಾವಾಗ ಏನ್ ಬೇಕಾದ್ರು ತಾವು ಹೇಳಿ ಸರ್, ನನ್ಗೆ ಹೇಳಿ ಸರ್ ನೀವು ಅಂತವ್ರು ಸಿಗುತ್ತೆ. ನಮ್ಮ ಪುಣ್ಯ ದೈಹಿಕ ಶಿಕ್ಷಕರು ಬಹಳ ನಮಗೆ ಪ್ರೋತ್ಸಾಹ ನೀಡ್ತಾರೆ, ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸಿ ಸ್ವಾಗತವನ್ನು ಹೇಳ್ತೇನೆ. ಅವರೀಗ ಯಾಕೆ ಅವರಿಗೆ ಸ್ಪೆಷಲ್ ಆಗಿ ವೆಲ್ಕಮ್ ಮಾಡಿದೆ ಅಂತಂದ್ರೆ, ಅವರೀಗ ಪ್ರಮಾಣ ವಚನವನ್ನು ಬೋಧಿಸ್ತಿದ್ದಾರೆ. ಅದಕ್ಕೂ ಹೆಚ್ಚಿನದಾಗಿ ನಮ್ಮ ಶಾಲೆಗೆ ಸಿಕ್ಕಿದ ಅದ್ಭುತವಾದ ಶಿಕ್ಷಕರು ಅಂತಂದ್ರೆ ಇಂಗ್ಲಿಷ್ ಶಿಕ್ಷಕರು. ನಿಮ್ಗೆ ಗೊತ್ತಿದೆ, ನೂರು ನೂರು ಮಾಡುದು ತಾಲೂಕು.